Get ready for the dictation. Start. Yogesh Gowda Gowdarna Hatteya Ghataneyu Dinanka Hadinaidu Aru Erdu Savirada Hadinararandu Belige Yolo Muvattolarinda ಏಳು ಮೂವತ್ತೆಂಟು ಗಂಟೆಯೊಳಗೆ ನಡೆದಿದೆ. ಫುಲ್ ಸ್ಟಾಪ್. ಆಪಾದಿತ ಸಂಖ್ಯೆ ಒಂದರಿಂದ ಆರರವರೆಗಿನ ಆಪಾದಿತರು ಧಾರವಾಡ ಸಪ್ತಾಪುರದ ಉದಯ್ ಜಿಮ್ನ ಮುಂದೆ ಒಟ್ಟುಗೂಡಿದ್ದು ಕಮ ನಿರ್ದಯವಾಗಿ ಅವನನ್ನು ಕೊಂದಿದ್ದಾರೆ ಹಾಗೂ ಆ ಸ್ಥಳದ ಪಕ್ಕದ ಕಟ್ಟಡದ ಸಿಸಿಟಿವಿ ಫುಟೇಜ್ನಲ್ಲಿ ಈ ಅಪರಾಧವನ್ನು ಎಸಗಿರುವುದು ದಾಖಲಾಗಿರುತ್ತದೆ. ಫುಲ್ ಸ್ಟಾಪ್. ತನಿಖೆಯು ಕೇವಲ 3 ನಿಮಿಷದ ಫುಟೇಜ್ನ ಮೇಲೆ ಅವಲಂಬಿತವಾಗಿದೆ. ಫುಲ್ ಸ್ಟಾಪ್. ಕೊಲೆಗಾರನು ಸದರಿ ಘಟನೆ ನಡೆಯುವುದಕ್ಕೆ ಮುಂಚೆಯೂ ಆ ಜಾಗದಲ್ಲಿ ಇದ್ದಿರಬಹುದು. ಫುಲ್ ಸ್ಟಾಪ್. ಆದರೆ ಕಮ ಕೆಲ ನಿಮಿಷಗಳ ಸಿಸಿಟಿವಿ ಫುಟೇಜನ್ನು ಗಣನೆಗೆ ತೆಗೆದುಕೊಂಡರೆ ಕಮ ಅದು ಸಂಪೂರ್ಣವಾಗಿ ಸಂಶಯಾತ್ಮಕವಾಗಿದೆ. ಫುಲ್ ಸ್ಟಾಪ್. ಘಟನೆ ನಡೆದ ಸದರಿ ಕಟ್ಟಡದಲ್ಲಿಯೇ ಎಟಿಎಂ ಇದ್ದರೂ ಸಹ ಕಮ ತನಿಖಾಧಿಕಾರಿಯು ಪಕ್ಕದ ಕಟ್ಟಡದಲ್ಲಿ ಸಿಸಿಟಿವಿ ಮೇಲೆ ಅವಲಂಬಿಸಿರುವುದು ತನಿಖೆಯ ಮೇಲೆ ಸಂದೇಹ ಮೂಡಿಸುತ್ತದೆ. ಫುಲ್ ಸ್ಟಾಪ್. ಪೊಲೀಸ್ ಪ್ರಾಧಿಕಾರಿಯ ಅವಲಂಬಿಸಿದ ಸಿಸಿಟಿವಿ ಫುಟೇಜ್ನಲ್ಲಿಯೂ ಸಹ ಒಂದು ಹುಂಡೈ ಆಕ್ಸೆಂಟ್ ಕಾರು ಇನ್ ಬ್ರಕೆಟ್ ಕಪ್ಪು ಬಣ್ಣದ್ದು ಸದರಿ ಹತ್ಯೆಯಲ್ಲಿ ಸೇರಿರುತ್ತದೆ. ಫುಲ್ ಸ್ಟಾಪ್. ಕೆಸಿಡಿ ಕಡೆಯಿಂದ ಸಪ್ತಾಪುರ ಸರ್ಕಲ್ ಕಡೆಗೆ ಬರುತ್ತಿದ್ದ ಸದರಿ ಕಾರಿಗೆ ಆಪಾದಿತ ವ್ಯಕ್ತಿಯು ಸನ್ನೆ ಮಾಡಿ ತೋರಿಸುತ್ತಾನೆ ಮತ್ತು ಆಶ್ಚರ್ಯಕರವಾಗಿ ಕಮ ಸದರಿ ಕಾರು
ಎಪ್ಪತ್ತರಿಂದ ಎಪ್ಪತ್ತೈದು ಸೆಕೆಂಡುಗಳೊಳಗಾಗಿ ಮತ್ತೆ ಕೆ ಸಿ ಡಿ ಸರ್ಕಲ್ ಕಡೆಗೆ ವಾಪಸ್ಸು ಬಂದಿದೆ ಫುಲ್ ಸ್ಟಾಪ್. ಆದರೆ ಇದು ಈ ಪ್ರಕರಣದಲ್ಲಿ ಮುಖ್ಯವಾದ ಸುಳಿವಾಗಿದ್ದರೂ ಸಹ ಪೊಲೀಸ್ ಸಿಬ್ಬಂದಿಯು ಸದರಿ ಕಾರಿನ ಬಗ್ಗೆ ವಿಚಾರಣೆ ನಡೆಸಿರುವುದಿಲ್ಲ ಫುಲ್ ಸ್ಟಾಪ್. ಆಶ್ಚರ್ಯವೆಂದರೆ ಸಿಟಿಎಸ್ಗೆ ಸೇರಿದ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕನನ್ನು ಪೊಲೀಸರು ವಿಚಾರಣೆ ಮಾಡಿರುತ್ತಾರೆ ಫುಲ್ ಸ್ಟಾಪ್. ಆದರೆ ಅವರು ಸದರಿ ಹತ್ಯೆಯ ಭಾಗವಾಗಿರುವ ಕಾರಿನ ಬಗ್ಗೆ ವಿಚಾರಣೆ ಮಾಡಲು ವಿಫಲರಾಗಿದ್ದಾರೆ ಫುಲ್ ಸ್ಟಾಪ್.